ಕೊರೋನಾ ಅದು ಮಹಾಮಾರಿ ಬಂದು ಎಲ್ಲ ಲಾಕ್ ಆಗಿ ನಾವು ಮನೇಲಿ ಲಾಕ್ ಆದ್ವಿ. ಆ ಟೈಮಲ್ಲಿ ನಾನು ಥಿಯೇಟ್ರಿಗೆ ಹೋಗೋಕ್ಕಾಗಲ್ಲ, ಜಿಮ್ ಕ್ಲೋಸು, ಡ್ಯಾನ್ಸ್ ಕ್ಲಾಸ್ ಎಲ್ಲ ಕ್ಲೋಸು. ಏನು ಮಾಡೋದು, ಸುಮ್ಮನೆ ಕೂರೋದ ಮನೇಲಿ ಇಲ್ಲ, ಬೆಳಗ್ಗೆ ಹೊತ್ತು ಒಂದು ವರ್ಕೌಟ್ ಮಾಡುವೆ ಮನೇಲಿ. ಅದಾದಮೇಲೆ ಆ್ಯಕ್ಟಿಂಗಲ್ಲಿ ಏನಾದ್ರು ಮಾಡಬೇಕಲ್ಲ, ಏನಾದ್ರು ನನ್ನಲ್ಲಿರೋ ಆ್ಯಕ್ಟರ್ನ ಅಂದರೆ ಎಂಜಿನ್ ಇದ್ದಂಗೆ ಆ್ಯಕ್ಟ್ರು, ಸೊ ಅದನ್ನು ರನ್ ಮಾಡಿಲ್ಲ ಹಂಗೆ ಬಿಟ್ಬಿಟ್ರೆ ಅಂದರೆ ಅವ್ನು ಸ್ಟ್ಯಾಗ್ನೆಂಟ್ ಆಗಿಬಿಟ್ಟು ಇದಾಗ್ಬಿಡ್ತಾನೆ, ವೇರ್ಔಟ್ ಆಗಿಬಿಡುತ್ತೆ ಎಂಜಿನ್. ಸೊ ಹಾಗಾಗಿ ಏನಾದ್ರು ಮಾಡ್ತಾ ಇರಬೇಕು ಅಂತ ಸುಮ್ಮನೆ ದೊಡ್ಡ ದೊಡ್ಡ ಆ್ಯಕ್ಟಿಂಗ್ ಪೀಸ್ಗಳು ತೊಗೊಳೋದು, ಬೇರೆ ಬೇರೆ ಸಿನಿಮಾ ಡೈಲಾಗ್ ತೊಗೊಳೋದು, ಕಷ್ಟದ್ದು ಯಾವ ತುಂಬ ಚಪ್ಪಾಳೆ ಬಿದ್ದಿರುತ್ತಲ್ಲ ಅದನ್ನು ತೊಗೊಳೋದು, ಯಾವ ತುಂಬ ಕೆಟ್ಟದಾಗಿರುತ್ತಲ್ಲ ಅದನ್ನು ತೊಗೊಳೋದು. ಇದನ್ನು ನಾನು ಹೆಂಗೆ ಬೆಟ್ರ್ ಮಾಡ್ಬೋದು ಅಥವಾ ಇದನ್ನು ನನ್ನ ಅಪ್ರೋಚಲ್ಲಿ ಮಾಡಿದ್ರೆ ಹೆಂಗೆ ಕಾಣುತ್ತೆ, ಅದನ್ನು ನಾನು ಅನಲೈಸ್ ಮಾಡ್ಕೊಳ್ಳೋಕ್ಕೆ ವೀಡಿಯೋಗಳು ಮಾಡ್ಬಿಟ್ಟು ಹಾಕೋಕ್ಕೆ ಶುರು ಮಾಡಿದೆ ಯೂಟ್ಯೂಬ್ಗೆ. ಅದು ಒಂದು ಸ್ವಲ್ಪ ಒಳ್ಳೆ ರೆಸ್ಪಾನ್ಸ್ ಬರೋಕ್ಕೆ ಶುರು ಆಯಿತು. ಸೊ ಅದನ್ನು ಇನ್ನೂ ಪ್ರೊಫೆಷನಲ್ಲಾಗಿ ಮಾಡೋಣ. ಫಸ್ಟು ಟಂಗ್ಸ್ಟನ್ ಬಲ್ಪ್ನ ನಾನೇ ಕಟ್ಬಿಟ್ಟು ಮಾಡ್ತಾಯಿದ್ದೆ, ಆಮೇಲೆ ಲೈಟ್ ತರಿಸ್ದೆ, ಚಿಕ್ಕದ ಯಾವುದೋ ಕ್ಯಾಮ್ರಾ ನನ್ನ ಫೋನ್ ಕ್ಯಾಮ್ರಲ್ಲಿ ಮಾಡ್ತಾಯಿದ್ದೆ, ಆಮೇಲೆ ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ತರಿಸ್ದೆ. ಸೊ ಹೀಗೆ ಗ್ರೀನ್ ಮ್ಯಾಟ್ ಎಲ್ಲ ಬಳಸ್ಬಿಟ್ಟೆ ನಾನು. ಸೊ ಹೀಗೆ ಸ್ವಲ್ಪ ಸ್ವಲ್ಪ ಒಂದು ಯೂಟ್ಯೂಬ್ ಚಾನಲು ಬೆಳೀಲಿ, ಜೊತೆಗೆ ನನಗೂ ಒಂದು ಸ್ವಲ್ಪ ಆ್ಯಕ್ಟ್ರಾಗಿ ನಾನು ಬೆಳೀತೀನಿ ಅಂತ ಮಾಡ್ತಾ ಹೋದೆ. ನನ್ನ ಪುಣ್ಯಕ್ಕೆ ಅದೇ ಯಾವುದೋ ವಿಡಿಯೋ ನೋಡಿ ರಾಮ್ಜಿ ಸರು ನನಗೆ ಫೋನ್ ಮಾಡಿದ್ರು, ಮೈಸೂರಲ್ಲಿ ಒಬ್ಬ ಆ ಥರ ಆ್ಯಕ್ಟರ್ ಇದ್ದಾನೆ, ಕರೆಸಿ ಅವನ್ನ ಅಂತ. ರಾಮಾಚಾರಿ ಫಸ್ಟ್ ಯಾವುದು ಬೇರೆ ಸೀರಿಯಲ್ಗೆ ಆಡಿಷನ್ ಕೊಟ್ಟೆ, ಅದಾಗಲಿಲ್ಲ, ರಾಮಾಚಾರಿ ಕೊಟ್ಟೆ, ಸೆಲೆಕ್ಟ್ ಆಗಿ. ಓಕೆ, ಆದರೆ ಈಗ ಸಮಯ ಆಗ್ತಿದೆಯಾ ಅಂದರೆ ಈ ಥರ ಏನಾದರೂ ನೀವು ಮಾಡಿ ಹಾಕಬೇಕು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಂತ ಹೇಳಿದರೆ? ಈಗ ಒಂದು 5 ಶಾರ್ಟ್ ಮೂವಿ ಸ್ಕ್ರಿಪ್ಟ್ಗಳು ರೆಡಿ ಇದೆ. ನಾನು ಆ್ಯಕ್ಟ್ ಮಾಡೋಕ್ಕಾಗದೆ ಇದ್ದರೂ ಬೇರೆ ಆ್ಯಕ್ಟರ್ಗಳನ್ನ ನನಗೆ ಗೊತ್ತಿರೋ ಕೆಲವು ಫ್ರೆಂಡ್ಸ್ ಅಥವಾ ಬೇರೆ ಆ್ಯಕ್ಟರ್ಗಳನ್ನ ಇಟ್ಕೊಂಡು ಡೈರೆಕ್ಟ್ ಮಾಡೋಣ ಅಂತ ಶಾರ್ಟ್ ಮೂವಿಗಳನ್ನ. ಸೊ ಅದನ್ನು ಆ ಚಾನಲ್ಲಿ ಹಾಕೋಣ ಅಂತ. ಸೊ ಈ ಒಂದು ಸ್ಕ್ರಿಪ್ಟಿಂಗ್ ನಡೀತಾ ಇದೆ. ಸೊ ಆ ಕೆಲಸಗಳು ಸುಮ್ಮನೆ, ಅದು ಒಟ್ಟಿನಲ್ಲಿ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗಬೇಕು ಅನ್ನೋದು ಆಸೆ, ಬಟ್ ಈಗ ಸದ್ಯಕ್ಕೆ ನನ್ನ ಕೈಯಲ್ಲಿ ಏನಾಗುತ್ತೆ, ಒಂದು ಶಾರ್ಟ್ ಮೂವಿ ಮಾಡ್ಬೋದಲ್ವಾ, ಫ್ರೀ ಟೈಮಲ್ಲಿ ನಾನು ಅದಕ್ಕೆ ಗಮನ ಕೊಡ್ಬೋದು. ಸೊ ಅದನ್ನು ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ತಂದೆಯವರು ನಿರ್ದೇಶಿಸಿದಂತಹ ಚಿತ್ರ ತಲೆದಂಡ ಚಿತ್ರದ ಬಗ್ಗೆ ಮಾತನಾಡೋದಾದರೆ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಕಲಾವಿದರು ಇವರಿದ್ದು ವಿಜಯ್ ಸರ್ ಇದ್ದಿದ್ದು ಸಂಚಾರಿ ವಿಜಯ್ ಸರ್. ಸೊ ಸಂಚಾರಿ ವಿಜಯ್ ಸರ್ನ ಭೇಟಿ ಮಾಡೋದಕ್ಕೆ ಅವಕಾಶ ಏನಾದರೂ ಸಿಕ್ಕಿತ್ತಾ ಅಂತ ಹೇಳಿ? ನಾನು ನಮ್ಮ ಇಡೀ ಸಿನಿಮಾಲ್ಲಿ 40 ದಿನ ಶೆಡ್ಯೂಲ್, 20 days 24 days, 44 ದಿನ ಶೆಡ್ಯೂಲಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ ನಮ್ಮ ಅಪ್ಪಂಗೆ. ಏನಿಲ್ಲ, ಕಂಟಿನ್ಯೂಟಿ ನೋಡ್ಕೊಳ್ಳೋದು, ಇದು ಕಾಸ್ಟ್ಯೂಮ್ ಕಂಟಿನ್ಯೂಟಿ ಮತ್ತು ಆ್ಯಕ್ಟರ್ ಕಂಟಿನ್ಯೂಟಿ, ಮೂಮೆಂಟ್ ಕಂಟಿನ್ಯೂಟಿ ಎಲ್ಲ ನೋಡ್ಕೊಳ್ಳೋದು. ಸೊ ಆ ಟೈಮಲ್ಲಿ ಅವ್ರ ಜೊತೆನೇ ಇರುವೆ, ನಂದು ಏನಿಲ್ಲ, ಹೋಗಿ ಹಿಂಗೆ ಕುತ್ಕೋಬಿಡೋದು, ಸರ್ ಈ ಪಾತ್ರ ಹೆಂಗೆ ಕಟ್ಟಿದ್ರಿ, ಏನು ಮಾಡಿದ್ರಿ ನೀವು, ಇದಕ್ಕೆ ಯಾವ ಮೆಥಡ್ ಯೂಸ್ ಮಾಡ್ತಾ ಇದ್ದೀರಾ, ಸಡನ್ನಾಗಿ ಅಳ್ತಿರಲ್ಲ ಹೆಂಗೆ, ಆಯಿತು ನೀವು ಇಲ್ಲಿ ಎಲ್ಲ ನಗಾಡ್ಕೊಂಡು ಕೂತಿರ್ತೀರ ಅಲ್ಲಿ ಹೋಗ್ಬಿಟ್ಟು ಅಳ್ತೀರಾ, ಅದೇ ಹೆಂಗೆ, ಸ್ವಿಚ್ ಆನ್ ಸ್ವಿಚ್ ಆಫ್ ಹೆಂಗೆ, ಆ ವ್ಯಕ್ತಿನೇ ನಂಗೆ ಹೇಳ್ಕೊಟ್ಟಿದ್ದು. ಇಡೀ ದಿನ ನಾವು ಕ್ಯಾರೆಕ್ಟ್ರಲ್ಲಿ ಇರೋಕ್ಕಾಗಲ್ಲ, ಕ್ಯಾಮ್ರಾ ಮುಂದೆ ಹೋದಾಗ ಹೆಂಗೆ ಸ್ವಿಚ್ ಆನ್ ಆಗಬೇಕು, ಕ್ಯಾಮ್ರಾ ಆಚೆ ಬಂದಾಗ ಹೆಂಗೆ ಸ್ವಿಚ್ ಆಫ್ ಆಗಬೇಕು ಅನ್ನೋದು ನಮಗೆ ಅನುಭವದ ಮೇಲೆ ಬರುತ್ತೆ ಅಂತ ಹೇಳಿದ್ರು ಅವರು. ಸೊ ಆ ಥರ ಎಷ್ಟೋ ಪಾಯಿಂಟ್ಗಳು ನನಗೆ ಸಿಕ್ತು ಅವರಿಂದ ಆ್ಯಸ್ ಎನ್ ಆ್ಯಕ್ಟರ್. ಸೊ ಅದು ತುಂಬ ಖುಷಿ. ಆ್ಯಂಡ್ ನಮ್ಮ ಮನೆಗೆಲ್ಲ ಬರೋರು ಆ್ಯಂಡ್ ತುಂಬ ಕ್ಲೋಸ್ ಆಗಿದ್ರು ಆ್ಯಕ್ಚುಲಿ. ಸೊ ಯಾ, ಇಟ್ಸ್ ಇಟ್ ವಾಸ್ ನೈಸ್.